ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆ ಕೊಟ್ಟ ನಟ ಸಾರ್ವಭೌಮ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಗಲಿ ಇಂದಿಗೆ 5 ದಿನಗಳು ಕಳೆಯುತ್ತಾ ಬಂದಿದೆ. ಇನ್ನು ಸ್ವಲ್ಪವೂ ಕೂಡ ಅಭಿಮಾನಿಗಳಿಗೆ ಮತ್ತು ಕುಟುಂಬದವರಿಗೆ ನೋವು ಕಡಿಮೆಯಾಗಿಲ್ಲ. ಇಂತಹ ಮಹಾನ್ ವ್ಯಕ್ತಿಯನ್ನ ಕಳೆದುಕೊಂಡ ನಾವೇ ದುರದೃಷ್ಟವಂತರು. ಇದನ್ನ ನೋಡುತ್ತಿದ್ದರೆ ನಿಜಕ್ಕೂ ದೇವರು ಕ್ರೂರಿ ಅಂತ ಅನಿಸುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಇದೀಗ ಕುಟುಂಬದವರು ಮನನೊಂದು ಹಾಲು ತುಪ್ಪ ಹಾಕಲು ಬಂದಿದ್ದಾರೆ. ಇದರ ನಡುವೆ ಕುಟುಂಬದವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದು ಕೇಳಿದರೆ ನಿಜಕ್ಕೂ ಕಣ್ಣೀರು ಬರುತ್ತೆ. ಹಾಗಾದರೆ ಕುಟುಂಬದವರು ಪುನೀತ್ ರಾಜ್ಕುಮಾರ್ ಅವರ ಸಾವಿನ ಬಗ್ಗೆ ಹೇಳಿದ್ದೇನೆಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಟ ಸಾರ್ವಭೌಮ ಎಂದಿಗೂ ಅಜರಾಮರ ಅಂತ ನೀವು ಕೂಡ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹೌದು, ನಟನೆ ಮತ್ತು ಒಳ್ಳೆಯ ಗುಣಗಳಿಂದ ಮನೆ ಮನೆಯಲ್ಲಿ ಅಭಿಮಾನಿಗಳನ್ನ ಹೊಂದಿದ್ದ ಏಕೈಕ ವ್ಯಕ್ತಿ ಎಂದರೆ ಅದು ಪುನೀತ್ ರಾಜ್ಕುಮಾರ್ ಅವರು. ಇಂತಹ ಮಹಾನ್ ವ್ಯಕ್ತಿಯನ್ನ ಕಳೆದುಕೊಂಡ ನಾವೇ ನತದೃಷ್ಟರು ಎಂದು ಇಡೀ ಕರ್ನಾಟಕ ಮತ್ತು ಕುಟುಂಬದವರು ಇಂದಿಗೂ ಕಣ್ಣೀರು ಹಾಕುತ್ತಿದ್ದಾರೆ. ಹೌದು, ಇಂದಿಗೆ ಪುನೀತ್ ರಾಜ್ಕುಮಾರ್ ಅವರು ಇಲ್ಲವಾಗಿ 5 ದಿನ ಆಗುತ್ತಿದೆ. ಅದಕ್ಕೆ ಹಾಲು ತುಪ್ಪ ಬಿಡಲು ಇಡೀ ಕುಟುಂಬದವರು ಸಮಾಧಿಯ ಬಳಿ ಬಂದಿದ್ದಾರೆ. ನಿಜ ಹೇಳಬೇಕಂದ್ರೆ ಕುಟುಂಬದವರಿಗೆ ಹಾಲು ತುಪ್ಪ ಬಿಡಲು ಮನಸ್ಸೇ ಇಲ್ಲ. ಏಕೆಂದರೆ ಅಪ್ಪು ತುಂಬಾ ಚಿಕ್ಕವನು, ಇಡೀ ಕುಟುಂಬದಲ್ಲಿ ಆರೋಗ್ಯದಿಂದ ನಗು ನಗುತ್ತಾ ಬಾಳಿದವನು. ಇಂಥವನಿಗೆ ನಾವು ಹಾಲು ತುಪ್ಪ ಬಿಡಲು ತುಂಬಾ ಕಷ್ಟವಾಗುತ್ತಿದೆ. ನಿಜಕ್ಕೂ ಇದು ಅನ್ಯಾಯದ ಸಾವು. ಆದರೆ ಎಂದಿಗೂ ಅಪ್ಪು ನಮ್ಮ ಹೃದಯದಲ್ಲಿ ಅಜರಾಮರನಾಗಿ ಇರುತ್ತಾನೆ ಎಂದು ಕುಟುಂಬದವರು ಹೇಳಿದ್ದಾರೆ. ಇನ್ನು ಮಕ್ಕಳು ಸಹ ಹಾಲು ತುಪ್ಪ ಹಾಕುತ್ತಾ ಕಣ್ಣೀರು ಹಾಕಿ ಅಪ್ಪ ಏಕೆ ಇಂತಹ ಶಿಕ್ಷೆ ಕೊಟ್ಟೆ ಅಂತ ಕೇಳುತ್ತಿದ್ದಾರೆ. ಅದೇ ರೀತಿ ಶಿವಣ್ಣ ಕೂಡ, ನಾನು ಸತ್ತು ನನ್ನ ತಮ್ಮನ ಕೈಯಿಂದ ಹಾಲು ತುಪ್ಪ ಬಿಡಿಸಿಕೊಳ್ಳಬೇಕಿತ್ತು. ನಾನು ನನ್ನ ತಮ್ಮನಿಗಿಂತ 13 ವರ್ಷ ದೊಡ್ಡವನು, ಆದರೆ ನನ್ನ ತಮ್ಮ ನನಗಿಂತ ಮೊದಲು ಹೋಗಿ ನನಗೆ ಮೋಸ ಮಾಡಿಬಿಟ್ಟ. ಅನಿವಾರ್ಯ ಕಾರಣದಿಂದ ಹಾಲು ತುಪ್ಪ ಹಾಕುತ್ತಿದ್ದೇನೆ. ಇನ್ನು ಕುಟುಂಬದಲ್ಲಿ ಮಕ್ಕಳು ಮತ್ತು ಅಶ್ವಿನಿ ತುಂಬಾ ನೊಂದು ದಿನವಿಡೀ ಕಣ್ಣೀರು ಹಾಕುತ್ತಿದ್ದಾರೆ. ಅದಕ್ಕಾಗಿ ನಾವು ಸ್ವಲ್ಪ ಧೈರ್ಯ ತುಂಬುತ್ತಿದ್ದೇವೆ. ಇನ್ನು ಹೆಂಡತಿ ಅಶ್ವಿನಿ ಕೂಡ ಹಾಲು ತುಪ್ಪ ಹಾಕುತ್ತಾ ಮಿಸ್ ಯು ಅಪ್ಪು, ಲವ್ ಯು ಅಪ್ಪು ಎಂದು ಕಣ್ಣೀರು ಹಾಕುತ್ತಿದ್ದಾರೆ. ಇನ್ನು ಮುಂದೆ ತಮ್ಮನ ಜವಾಬ್ದಾರಿಗಳನ್ನ ನಾನೇ ನಿಭಾಯಿಸುತ್ತೇನೆ ಎಂದು ಸ್ವತಃ ಶಿವರಾಜ್ ಕುಮಾರ್ ಅವರು ಮಾಧ್ಯಮದ ಮುಂದೆ ವರದಿ ನೀಡಿದ್ದಾರೆ. ಈ ರೀತಿ ಕಣ್ಣೀರು ಹಾಕುತ್ತಾ ಹಾಲು ತುಪ್ಪ ಬಿಟ್ಟಿರುವ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.